ಪಂಚಾಯತ್ರಾಜ್ನಲ್ಲಿರುವ ಕರ್ತವ್ಯಗಳು ತಿದ್ದುಪಡಿಗಳ ಬಗ್ಗೆ ಅರಿವು ಬೆಳೆಸಿಕೊಳ್ಳಿ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಪಾತ್ರಗಳ ಬಗ್ಗೆ ಪಂಚಾಯಿತಿ ಸದಸ್ಯರು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಎಂದು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ರಾಜ್ಯ ಘಟಕದ ಅಧ್ಯಕ್ಷ ಸಿ ನಾರಾಯಣ ಸ್ವಾಮಿ ತಿಳಿಸಿದರು. ಹಾವೇರಿ ನಗರದ ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಾಗೂ ರಾಜೀವ್ ಗಾಂಧಿ ಪಂಚಾಯತ್ ಸಂಘಟನೆಯ ಸ್ಥಾಪನೆ ಮತ್ತು ಅದರ ಕಾರ್ಯವ್ಯಾಪ್ತಿಯ ಬಗ್ಗೆ ಈಗಾಗಲೇ ಮಾತಾಡಿರುವಂತಹ ಎಲ್ಲ ಕಡೆಗೂ ಕೂಡ ಬಹಳ ವಿವರವಾಗಿ ತಿಳಿಸಿದ್ದಾರೆ. ನನ್ನ ಕೆಲಸವನ್ನು ಅರ್ಥ ಮಾಡಿಕೊಟ್ಟಿದ್ದಾರೆ. ದೇಶದ ಗ್ರಾಮೀಣ ಜನರಿಗೆ ಅಧಿಕಾರ ಕೊಡಬೇಕೆಂಬ ಅದಮ್ಯ ಚಿಂತನೆಯನ್ನು ನಡೆಸಿ ಅದರಂತೆ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದು ಅಧಿಕಾರ ವಿಕೇಂದ್ರೀಕರಣಗೊಳಿಸಿದ ಕೀರ್ತಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರಿಗೆ ಸಲ್ಲುತ್ತದೆ. ಗ್ರಾಮೀಣಾಭಿವೃದ್ಧಿಗೆ ಅವರ ಕೊಡುಗೆ ಅಪಾರ ಎಂದು ತಿಳಿಸಿದರು. ಪಂಚಾಯತ್ ರಾಜ್ ಹಿನ್ನೆಲೆಯಿಂದ ಬಂದಂಥವರು, ಸರ್ಕಾರಿ ಕ್ಷೇತ್ರದ ಹಿನ್ನೆಲೆಯಿಂದ ಬಂದಂಥವರು ಈ ದಿವಸ ರಾಜ್ಯದ ವರಿಷ್ಠರ ಸೂಚನೆಗಳಿಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ತೀರ್ಮಾನದಂತೆ ನಾವೇನು ಈ ಸಂಘಟನೆಯ. ನಂತರ ಮಾಜಿ ಶಾಸಕ ಡಿಆರ್ ಪಾಟೀಲ್ ಅವರು ಮಾತನಾಡಿ, ಹಾವೇರಿ ನಾಡು ಸ್ವಾತಂತ್ರ್ಯ ಯೋಧರಿಗೆ ಪ್ರೇರಣೆ ನೀಡಿದ ನಾಡು, ಕವಿಗಳು ದಾರ್ಶನಿಕರು ಬೆಳೆದ ನಾಡಿನಲ್ಲಿ ಸಂಘಟನೆ ಬಲವರ್ಧನೆಯಾಗಬೇಕು, ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಹಕ್ಕನ್ನು ತಾವೇ ಚಲಾಯಿಸಬೇಕೆಂದು ಸಲಹೆ ನೀಡಿದರು. ಇನ್ನು ಹಾವೇರಿ ಜಿಲ್ಲಾ ಸಂಯೋಜಕರಾಗಿ ಕೊಟ್ರೇಶಪ್ಪ ಬಸೇಗೆಣ್ಣಿ ಅವರಿಗೆ ಸಂಘಟನೆ ರಾಜ್ಯ ಘಟಕದ ಅಧ್ಯಕ್ಷರು ಆದೇಶ ಪತ್ರವನ್ನು ನೀಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಎಂ ಹಿರೇಮಠ ಅವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಸಂಚಾಲಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್, ರಾಷ್ಟ್ರೀಯ ಸಂಚಾಲಕರಾದ ವಿನೀತಾ ಮೋರಾ, ರಾಜ್ಯ ಸಂಚಾಲಕರಾದ ಉಮೇಶ್ ಬ್ಯಾಳಿ, ಮಾಜಿ ಸಚಿವರುಗಳಾದ ರುದ್ರಪ್ಪ ಲಮಾಣಿ, ಬಿಎಚ್ ಬನ್ನಿಕೋಡ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸೋಮಣ್ಣ ಬೇವಿನ್ ಮರದ್, ಕಾಂಗ್ರೆಸ್ ಮುಖಂಡರಾದ ಎಸ್ಆರ್ ಪಾಟೀಲ್, ಎಸ್ಎಫ್ಎನ್ ಗಾಜಿಗೌಡ್ರು, ಸಂಜೀವ್ ಕುಮಾರ್ ನೀರಲ್ಗಿ, ಎಸ್ಕೆ ಕರ್ಯಾಣ್ಣನವರ್, ಜಗದೀಶ್ ಬೆಟಗೇರಿ, ಈರಪ್ಪ ಲಮಾಣಿ, ಡಾಕ್ಟರ್ ಡಾಂಗೆ, ಎಂಎಂ ಮೈದೂರ್, ಪ್ರಭು ಬಿಷ್ಟನ್ಗೌಡ್ರು, ಪ್ರಸನ್ನ ಹಿರೇಮಠ್, ಶಿವಕುಮಾರ್ ತಾವರ್ಗಿ, ಬಸವರಾಜ್ ಬಳ್ಳಾರಿ ಸೇರಿದಂತೆ ಎಲ್ಲಾ ತಾಲೂಕಾ ಬ್ಲಾಕ್ ಅಧ್ಯಕ್ಷರುಗಳು, ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರು, ನಗರಸಭೆ ಸದಸ್ಯರು ಸೇರಿದಂತೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಶ್ರೀನಿವಾಸ್ ಮಾನೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರು ಹಾಗೂ ಸ್ಥಳೀಯರು ಸೇರಿ ಗ್ರಾಮದ ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆಯನ್ನು ಸಲ್ಲಿಸಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶ್ರೀನಿವಾಸ್ ಮಾನೆಯವರಿಗೆ ಜನರ ಸೇವೆಗಾಗಿ ಇನ್ನು ಹೆಚ್ಚಿನ ಶಕ್ತಿ ನೀಡಲಿ ಎಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಎಂಎಸ್ ಪಾಟೀಲ್, ಜಯನ್ ಗೌಡ್ರು ಪಾಟೀಲ್, ಚಂದಬಸಪ್ಪ ಬೀದರಗಡ್ಡಿ, ಮಲ್ಲೇಶಪ್ಪ ಬೆಂಡಿಗೇರಿ, ಕುಮಾರ್ ಧಾರವಾಡ, ಉಮೇಶ್ ಮಳಿ, ಮಲ್ಲನ್ಗೌಡ್ರು ಪಾಟೀಲ್, ರುದ್ರಪ್ಪ ಬೆಳೆಗಾರ್, ಸುರೇಶ್ ಧಾರವಾಡ, ಸತೀಶ್ ಕ್ಯಾಲ್ಕೊಂಡ, ನಿಂಗನ್ಗೌಡ ಪಾಟೀಲ್, ರಮೇಶ್ ಹುಲ್ಮನಿ, ಈಶ್ವರ್ ಹುಲುಗೂರ್, ವಿರೂಪಾಕ್ಷಪ್ಪ ಕ್ಯಾಲ್ಕೊಂಡ, ಸುನಿಲ್ ಮುದುಕಣ್ಣನವರ್, ಮುರಳಿ ರಾಶಿಂಕರ್, ಷಣ್ಮುಖಯ್ಯ ಮಹಾಂತ್ಮಾಟ್, ಸತೀಶ್ ಹೊಂಬಳೆಪ್ಪ ಅವರ್, ಗೂಳಪ್ಪ ವಡ್ಡರ್, ಸಾಳುಂಕೆ ಹಾಗೂ ಮಹಾದೇವಪ್ಪ ಹರಿಜನ್ ಅವರು ಉಪಸ್ಥಿತರಿದ್ದರು. ಹಲೋ ಸಚಿ